ಹೆಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನಲ್ಗೆ ಸ್ವಾಗತ ಮೊದಲಿಗೆ ಬಂದ್ಬಿಟ್ಟು ಎ ಟಿ ಎಮ್ ಕಾರ್ಡ್ದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಸುದ್ದಿ ಅಂತ ಹೇಳ್ಬೋದು ಇವತ್ತಿನ ಪ್ರಮುಖ ಬ್ರೇಕಿಂಗ್ ನ್ಯೂಸ್ಗಳನ್ನು ಹೇಳಿದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಜ್ಯೋತಿಷದ ಪರಿಹಾರಗಳು ಅಥವಾ ಜ್ಯೋತಿಷದ ಸಲಹೆಗಳು ಬೇಕಾಗಿದ್ದರೆ ನೀವು ಗುರುಜಿಯವರಿಗೆ ಕರೆ ಮಾಡ್ಬೋದು ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ ನೀವು ಅವರಿಗೆ ಕರೆ ಮಾಡಿದರೆ ಅವರು ನಿಮಗೆ ಜ್ಯೋತಿಷದ ಪರಿಹಾರಗಳು ನಿಮ್ಮ ಸಮಸ್ಯೆಗಳಿಗೆ ಜ್ಯೋತಿ ಪರಿಹಾರವನ್ನು ಹೇಳಿಕೊಡುತ್ತಾರೆ ಗೆಳೆಯರೆ ಬನ್ನಿ ಮೊದಲನೆಯ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮೊದಲಿಗೆ ಬಂದ್ಬಿಟ್ಟು ಮೂರು ಜಿಲ್ಲೆಗಳಲ್ಲಿ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಕಲಬುರಗಿ ಬೀದರ್ ಮತ್ತು ಯಾದಗಿರಿಯಲ್ಲಿ ನೆರೆ ಹಾನಿ ಪರಿಶೀಲನೆ ಈಗಾಗಲೇ ಯಡಿಯೂರಪ್ಪನವರು ಮಾಡಿದ್ದಾರೆ ನಂತರ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ನಂತರ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡಿ ಎಂದು ನರೇಂದ್ರ ಮೋದಿಜಿಯವರಿಗೆ ಯಡಿಯೂರಪ್ಪನವರು ಪತ್ರ ಕೂಡ ಬರೆದಿದ್ದಾರೆ ವಿಶೇಷ ನೆರೆ ಪ್ಯಾಕೇಜ್ಗಾಗಿ ಮೋದಿ ಅವರಿಗೆ ಯಡಿಯೂರಪ್ಪನವರು ಪತ್ರ ಕೂಡ ಬರೆದಿದ್ದಾರೆ ಮೂರು ಹಂತದಲ್ಲಿ ಕರ್ನಾಟಕದಲ್ಲಿ ಪ್ರವಾಹ ಆಗಿದೆ ಒಟ್ಟಾರೆ ಇಪ್ಪತ್ತೊಂದು ಸಾವಿರದ ಆರುನೂರ ಒಂಬತ್ತು ಕೋಟಿ ಆಸ್ತಿ ಪಾಸ್ತಿ ನಷ್ಟವಾಗಿದೆ ಹೀಗಾಗಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಹತ್ತು ಸಾವಿರ ಕೋಟಿ ಹಣವನ್ನು ಕೊಡಿ ಅಂತ ಈಗಾಗಲೇ ಯಡಿಯೂರಪ್ಪನವರು ಮೋದಿಯವರಿಗೆ ಕೇಳಿದ್ದಾರೆ ವಿಶೇಷ ನೆರೆ ಪ್ಯಾಕೇಜ್ಗೆ ಮೋದಿಯವರಿಗೆ ಈಗಾಗಲೇ ಯಡಿಯೂರಪ್ಪನವರು ಪತ್ರ ಕೂಡ ಬರೆದಿದ್ದಾರೆ ಅಂತ ಇಲ್ಲಿ ಹೇಳಬಹುದು ಕೆಲವು ದಿನಗಳಿಂದ ಸುರಿದ ಭಾರಿ ಮಳೆ ಮತ್ತು ಭೀಮಾ ನದಿ ಪ್ರವಾಹದಿಂದ ಕಲಬುರಗಿ ಯಾದಗಿರಿ ಹಾಗೂ ಬೀದರ್ ಬೀದರ್ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಗಂಟೆ ಕಾಲ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಿದ್ದಾರೆ ಈ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ ಎಂದು ಕೂಡ ಗೊತ್ತಾಗಿದೆ ಹೀಗಾಗಿ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ಗೆ ಯಡಿಯೂರಪ್ಪನವರು ಮೋದಿಯವರಿಗೆ ಪತ್ರ ಕೂಡ ಬರೆದಿದ್ದಾರೆ ಇದಕ್ಕೆ ಉತ್ತರ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ ಆದರೆ ಇನ್ನೂ ಕೂಡ ಅದು ಬಂದಿಲ್ಲ ಫ್ರೆಂಡ್ಸ್ ಬಂದ ನಂತರ ನಾವು ನಿಮಗೆ ಮಾಹಿತಿ ಕೂಡ ಕೊಡುತ್ತೇವೆ ಮತ್ತು ಗೆಳೆಯರಿ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಂದರೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹೌದು ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಎ ಟಿ ಎಂ ಕಾರ್ಡ್ ಹೊಂದಿರ್ತೀರಾ ಇನ್ನು ಮುಂದೆ ಎ ಟಿ ಎಂ ನಿಂದ ಐದು ಸಾವಿರಕ್ಕಿಂತ ಹೆಚ್ಚು ಹಣ ಪಡೆದರೆ ಇಪ್ಪತ್ನಾಲ್ಕು ರೂಪಾಯಿ ಶುಲ್ಕವನ್ನು ವಿಧಿಸುವ ಸಾಧ್ಯತೆ ಇದೆಯಂತೆ ಹೌದು ಇನ್ನು ಮುಂದೆ ನೀವು ಎ ಟಿ ಎಂ ನಿಂದ ಐದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ತೆಗೆದರೆ ಅದಕ್ಕೆ ಹೆಚ್ಚುವರಿ ಶುಲ್ಕವನ್ನು ತರಬೇಕಾಗಿ ಬರಬಹುದು ಎದಕ್ಕಂದರೆ ಎ ಟಿ ಎಂನಿಂದ ಹಣ ತಡೆಯಲು ಮತ್ತು ಹಣ ತೆಗೆಯಲು ಈಗಿರುವ ನಿಯಮದಲ್ಲಿ ಎಂಟು ವರ್ಷಗಳ ಬಳಿಕ ಬದಲಾವಣೆ ಮಾಡಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಈಗಾಗಲೇ ವರದಿಯಲ್ಲಿ ತಿಳಿಸಿದ್ದಾರೆ ಒಂದು ವೇಳೆ ಹೊಸ ನಿಯಮ ಜಾರಿಯಾದರೆ ತಿಂಗಳಿಗೆ ಐದು ಬಾರಿ ಉಚಿತ ಹಣ ತೆಗೆಯುವ ಆಯ್ಕೆ ರದ್ದಾಗಲಿದೆ ಐದು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ತೆಗೆದರೆ ಅದಕ್ಕೆ ಪ್ರತ್ಯೇಕವಾಗಿ ಇಪ್ಪತ್ನಾಲ್ಕು ರೂಪಾಯಿ ಶುಲ್ಕವನ್ನು ವಿಧಿಸುವ ಸಾಧ್ಯತೆ ಕೂಡ ಇದೆಯಂತೆ ಸದ್ಯ ಎಟಿಎಂ ನಿಂದ ತಿಂಗಳಿಗೆ ಐದು ಬಾರಿ ಉಚಿತವಾಗಿ ಹಣ ತೆಗೆಯುವುದಕ್ಕೆ ಅವಕಾಶವನ್ನ ಆರ್ ಬಿ ಐ ಮಾಡಿಕೊಟ್ಟಿದೆ ಆದರೆ ಈ ಒಂದು ನಿಯಮವನ್ನು ತೆಗೆದು ಐದು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ಯಾರಾದರೂ ವಿಡ್ರಾವಲ್ ಮಾಡಿದರೆ ಅವರಿಗೆ ಒಂದು ಬಾರಿ ಇಪ್ಪತ್ನಾಲ್ಕು ರೂಪಾಯಿ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ ಇದೊಂದು ಶಾಕಿಂಗ್ ಸುದ್ದಿ ಎಟಿಎಂ ಕಾರ್ಡ್ ಬಳಕೆದಾರರಿಗೆ ಮತ್ತು ಗೆಳೆರೆ ದಸರಾ ಹಬ್ಬಕ್ಕೆ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗಿಫ್ಟ್ ಅಂತ ಹೇಳಬಹುದು ಮೂವತ್ತು ಪಾಯಿಂಟ್ ಅರವತ್ತೇಳು ಲಕ್ಷ ಉದ್ಯೋಗಿಗಳಿಗೆ ನೇರ ಹಣ ನಗದು ಜನ ಕೂಡ ಆಗಲಿದೆ ಇದಕ್ಕೋಸ್ಕರ ಮೂರು ಸಾವಿರದ ಏಳುನೂರ ಮೂವತ್ತೇಳು ಕೋಟಿ ರೂಪಾಯಿ ಬೋನಸ್ ಕೂಡ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಈಗಾಗಲೇ ಬಿಡುಗಡೆ ಕೂಡ ಮಾಡಿದ್ದಾರೆ ದಸರಾ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರದ ಸಚಿವ ಸಂಪುಟ ಸಭೆ ಬಂಪರ್ ಉಡುಗೊರೆ ನೀಡಿದೆ ಮೂವತ್ತು ಪಾಯಿಂಟ್ ಅರವತ್ತೇಳು ಲಕ್ಷ ಉದ್ಯೋಗಿಗಳಿಗೆ ಮೂರು ಸಾವಿರದ ಏಳ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳನ್ನು ಬೋನಸ್ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಬಹುದು ದಸರಾ ಹಬ್ಬಕ್ಕೆ ಮೋದಿ ಸರ್ಕಾರದಿಂದ ಸರ್ಕಾರಿ ನೌಕರರಿಗೆ ಅವರ ಖಾತೆಗೆ ಬೋನಸ್ ಕೂಡ ಜಮಾ ಆಗುತ್ತೆ ಅಂತ ವರದಿಯಲ್ಲಿ ತಿಳಿದು ಬಂದಿದೆ ಗೆಳೆಯರೆ ಇದು ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು ಮತ್ತು ಇದೇ ರೀತಿ ನಾಲ್ಕನೆಯ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮತ್ತು ಗೆಳೆಯರೆ ಕರ್ನಾಟಕದಲ್ಲಿ ಇಪ್ಪತ್ತ್ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆಯಂತೆ ಹೌದು ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಆಗಿದ್ದರಿಂದ ಕರಾವಳಿ ಹಾಗೂ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ ಬೆಂಗಳೂರಿನ ಜನರಿಗೆ ಇದೊಂದು ಶಾಕಿಂಗ್ ಸುದ್ದಿ ಮತ್ತು ಇದೇ ರೀತಿ ತುಮಕೂರು ರಾಮನಗರ ಕೋಲಾರ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬಳ್ಳಾರಿ ಯಾದಗಿರಿ ರಾಯಚೂರು ಕೊಪ್ಪಳ ಕಲಬುರಗಿ ಗದಗ ಮತ್ತು ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮತ್ತು ಗೆಳೆಯರೆ ಇಪ್ಪತ್ತ್ ಮೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ ನಿಮ್ಮ ಜಿಲ್ಲೆಯಲ್ಲಿ ಮಳೆ ಬರ್ತಾ ಇದ್ರೆ ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಮತ್ತು ಗೆಳೆಯರೆ ಕೊನೆಯದಾಗಿ ಹೇಳೋದಾದರೆ ನಮ್ಮ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೂ ಕೂಡ ಒಂದು ಸಿಹಿ ಸುದ್ದಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಟೆಸ್ಟ್ ಮಾಡಿದರೂ ಕೂಡ ಪಾಸಿಟಿವ್ ಕೇಸ್ಗಳ ಸಂಖ್ಯೆಯಲ್ಲಿ ಇಳಿಮುಖ ಕಾಣ್ತಾ ಇದೆ ಒಂದು ವಾರದಿಂದ ಇಳಿಕೆಯಲ್ಲಿ ಈ ಒಂದು ಸೋಂಕು ಕಂಡು ಬಂದಿದೆ ಹೌದು ಗೆಳೆಯರೆ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಕೊರೋನಾ ಸೋಂಕು ಹಾಗೂ ಸಾವಿನ ದರ ಗಣನೀಯ ಪ್ರಮಾಣದಲ್ಲಿ ಆಗಿರುವುದು ಕರ್ನಾಟಕಕ್ಕೆ ಒಂದು ಸಿಹಿ ಸುದ್ದಿ ಭಾರತದಲ್ಲೂ ಕೂಡ ದಿನಕ್ಕೆ ಎಂಬತ್ತು ಸಾವಿರ ಸರಾಸರಿ ಕೇಸ್ಗಳು ಬರ್ತಾ ಇತ್ತು ಆದರೆ ಭಾರತದಲ್ಲಿ ಕಳೆದ ಒಂದು ತಿಂಗಳಿಂದ ಬರೋಬ್ಬರಿ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಈ ರೀತಿ ಕೇಸ್ಗಳು ಇದೆ ಮತ್ತು ಪಾಸಿಟಿವ್ ಕೇಸ್ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗಿದೆ ನಮ್ಮ ರಾಜ್ಯದಲ್ಲೂ ಕೂಡ ಗುಣಮುಖರಾದವರ ಸಂಖ್ಯೆ ಹೆಚ್ಚಳ ಆಗಿದೆ ಪಾಸಿಟಿವ್ ಸಂಖ್ಯೆ ಕಡಿಮೆಯಾಗಿದೆ ಕೊರೋನಾ ಸೋಂಕಿಗೆ ಈಗ ಆದಷ್ಟು ಬೇಗನೆ ಲಸಿಕೆ ಕೂಡ ಭಾರತದಲ್ಲಿ ಬರಲಿದೆ ಮತ್ತು ಜನವರಿ ತಿಂಗಳಿಗೆ ಒಂದು ಕೊರೋನಾ ಲಸಿಕೆ ಕೂಡ ಭಾರತದಲ್ಲಿ ಲಭ್ಯವಾಗುತ್ತೆ ಎಂದು ನರೇಂದ್ರ ಮೋದಿಜಿಯವರು ಭಾಷಣದಲ್ಲೂ ಕೂಡ ಹೇಳಿದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ಗೆಳೆಯರಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಐಕಾನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋ ಕೂಡ ನೋಡಿ ವಿಡಿಯೋದಲ್ಲಿ ಇದೇ ರೀತಿ ಮುಖ್ಯ ಮಾಹಿತಿ ಹೊಸ ಸುದ್ದಿ ಎಲ್ಲವನ್ನು ಕೂಡ ಹೇಳಿದ್ದೇನೆ ಎಲ್ಲರೂ ಕೂಡ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋ ಕೂಡ ಈಗಲೇ ಎಲ್ಲರೂ ನೋಡಿ